ದೇವಿ ಸ್ವರೂಪ ಹಾಗೂ ಕೃತಿಕೆಯರೇ, ನೀವೆಲ್ಲರೂ ನಮ್ಮ ಅಂಶಕ್ಕೆ ನಿಮ್ಮ ಹೃದಯದಲ್ಲಿ ಸ್ಥಾನ ನೀಡಿದ್ದೀರಿ. ಅದಕ್ಕೆ ನಾವು ನಿಮಗೆ ಆಭಾರಿಯಾಗಿದ್ದೇವೆ. ನನ್ನ ಮೂವರು ವೀರ ಪುತ್ರರೇ, ಅಸುರ ರಾಜಕುಮಾರರೇ, ನಿಮ್ಮ ಮೊದಲ ಗುರಿ ಏನೆಂಬುದು ನಿರ್ಧಾರವಾಗಿದೆ. ಹೋಗಿ ಹೋಗಿ ಶಿವ ಮತ್ತು ಪಾರ್ವತಿಯ ಮಗನನ್ನು ಹುಡುಕಿ ಹಾಗೂ ಅವನ ವಧೆ ಮಾಡಿ. ಇದನ್ನು ನೀವು ಅವಶ್ಯವಾಗಿ ಮಾಡುತ್ತೀರಾ? ಎಲ್ಲಾ ದೇವತೆಗಳು ಸೇರಿಕೊಂಡು ಬಚ್ಚಿಡಲು ಪ್ರಯತ್ನ ಪಟ್ಟರೂ ಕೂಡ, ಏಕೆಂದರೆ ನನ್ನ ಮನಸ್ಸು ಹೇಳುತ್ತಿದೆ, ಮಹಾದೇವ ಮತ್ತು ಪಾರ್ವತಿಯ ಮಗ ಈಗಾಗಲೇ ಜನ್ಮ ತಾಳಿದ್ದಾನೆ. ಗುರುದೇವ, ಈಗಾಗಲೇ ಜನಿಸಿದ್ದರೆ ಅವನ ಮೃತ್ಯು ಕೂಡ ಶೀಘ್ರವೇ ಆಗುತ್ತದೆ. ನನ್ನ ವೀರ ಅಸುರ ಪುತ್ರರೇ, ನೀವು ಸಮಸ್ತ ಅಸುರ ಸಾಮ್ರಾಜ್ಯದ ಭವಿಷ್ಯ, ಹಾಗೂ ಇದು ಶಿವಬಾಣವಾಗಿದೆ, ಮಹಾದೇವನ ಮಗನಿಗೆ ಪರಿಹಾರ. ಇದರ ಉಪಯೋಗವನ್ನು ಕೇವಲ ಮಹಾದೇವನ ಮಗನ ಮೇಲೆ ಮಾತ್ರ ಮಾಡಬೇಕು. ವಿಜಯೀ ಭವ ಮಕ್ಕಳೇ. ಮಹಾದೇವ, ಮಾತೆ ಪಾರ್ವತಿ, ನಮ್ಮ ಮಗನ ಹೆಸರು ಏನಾಗಿರುತ್ತದೆ? ಜಗತ್ತು ಇವನನ್ನು ಯಾವ ಹೆಸರಿನಿಂದ ಕರೆಯುತ್ತದೆ? ಈ ಅಧಿಕಾರ ನನ್ನದಲ್ಲ, ಋಷಿ ವಿಶ್ವಾಮಿತ್ರರದ್ದು. ಏಕೆಂದರೆ ನಾನು ಅವರಿಗೆ ವರ ನೀಡಿದ್ದೆ. ನಮ್ಮ ಮೊದಲ ಮಗನ ನಾಮಕರಣವನ್ನು ಅವರೇ ಮಾಡುತ್ತಾರೆಂದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮೂರ್ಖ ಬಾಲಕ, ಶಂಕಚೂಡನ ಎದುರು ಇಂತಹ ದುಸ್ಸಾಹಸ! ಶಿವನ ಜಪವಲ್ಲ, ತಾರಕಾಸುರನ ಹೆಸರಲ್ಲಿ ಜಪ ಮಾಡು. ಹೇಳು, ಓಂ ತಾರಕಾಯ ನಮಃ. ಓಂ ನಮಃ ಶಿವಾಯ. ಚಿಕ್ಕವನೆಂದುಕೊಂಡು ನಿನ್ನ ತಪ್ಪನ್ನು ಕ್ಷಮಿಸು ಬಿಡುತ್ತಿದ್ದೆ, ಆದರೆ ನೀನು ಬಹಳ ಉದ್ದಡತನ ತೋರುತ್ತಿದ್ದೀಯ. ಈಗ ಅಘೋರಿ ಜಪ ಮಾಡಿರುವ ತಪ್ಪಿಗೆ ನೀನು ಬೆಲೆಯನ್ನು ತರಬೇಕಾಗುತ್ತದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. Thank you.
ಮಹಾದೇವ, ಇಂದು ನನ್ನ ಕಾರಣದಿಂದ ಮೊದಲು ಸಾರಿ ಕಾರ್ತಿಕೇಯ ಈ ಅರಣ್ಯದ ಗಡಿಯನ್ನು ದಾಟಿಬಿಟ್ಟ. ಈಗ ಅವನ ಯುದ್ಧ ಅಸುರರ ಜೊತೆ ಆರಂಭವಾಗಿದೆ. ಒಂದು ನೌಕೆ ಅತ್ಯಂತ ಸುರಕ್ಷಿತವಾಗಿ ದಡದಲ್ಲಿರುತ್ತದೆ ನಂದಿ, ಆದರೆ ಅದರ ನಿರ್ಮಾಣ ದಡದಲ್ಲಿ ಇರುವುದಕ್ಕೆ ಆಗಿರುವುದಿಲ್ಲ. ಅದು ನಿರ್ಮಾಣವಾಗಿರುವುದು ಸಮುದ್ರದ ಅಲೆಗಳ ಮಧ್ಯದಲ್ಲಿ ತೇಲಲು. ಇಂದಲ್ಲದಿದ್ದರೆ ನಾಳೆ ಕಾರ್ತಿಕೇಯನಿಗೆ ಕೃತಿಕೆಯರು ನಿರ್ಮಿಸಿರುವ ಗಡಿಯನ್ನು ದಾಟಲೇಬೇಕಿತ್ತು. ನನ್ನ ಗುರಿ ತಪ್ಪಿ ಹೋಗಿದೆ ಎಂದು ಅಂದುಕೊಳ್ಳುವ ತಪ್ಪನ್ನು ಮಾಡಬೇಡ. ಇದು ನಿನ್ನ ಪಾಲಿಗೆ ಎಚ್ಚರಿಕೆ ಆಗಿತ್ತು. ಏನು ನೋಡುತ್ತಿದ್ದೀರಿ? ಕೊಂದು ಹಾಕಿ ಅವನನ್ನು. ಸತ್ಯವನ್ನು ಭೇಟಿ ಮಾಡಿದ ನಂತರವೇ ವ್ಯಕ್ತಿ ತನ್ನ ಬಗ್ಗೆ ತಾನು ಯೋಚಿಸುತ್ತಾನೆ. ಆದ್ದರಿಂದ ಕಾರ್ತಿಕೇಯನಿಗೆ ಎಲ್ಲಕ್ಕಿಂತ ಅವಶ್ಯಕವಾಗಿರುವುದು ಅವನ ಬಗ್ಗೆ ಅವನು ಯೋಚಿಸುವುದು. ನೀವು ಹೇಳುತ್ತಿರುವುದು ಸರಿಯಾಗಿದೆ ಮಹಾದೇವ, ಆದರೆ ಅವನಿನ್ನೂ ಚಿಕ್ಕ ಹುಡುಗ, ಬಹಳ ಮುಗ್ಧ. ಚಿಂತೆಯಾಗುವುದು ಸ್ವಾಭಾವಿಕವಲ್ಲವೇ? ಚಿಂತೆ ಯಾವ ವಿಷಯಕ್ಕೆ ನಂದಿ? ಸಾಕ್ಷಾತ್ ಆದಿಶಕ್ತಿಯೇ ತನ್ನ ಮಗನ ಜೊತೆ ಹೋರಾಡುತ್ತಿರುವಾಗ ಚಿಂತೆಯಾಗಬೇಕಾಗಿರುವುದು ಅಸುರರಿಗೆ.